ಇದು ಬೆಲೆ ಹೇಳಿದ್ದು? ಇಪ್ಪತ್ತೈದು ಸಾವಿರ. ಎಲಗ ಮರಿ ಅಲ್ವಾ? ಟಗರು ಮರಿ. ಯೂಟ್ಯೂಬ್ ಚಾನಲ್ ಸರ್ ಏನ್ ಬೆಲೆ ಕಟ್ಟಿದ್ದೀರಾ? ಒಂಬತ್ ಸಾವಿರದ ಎಂಟುನೂರ. ಎಲ್ಲ ವಾತ್ಪರಿನಾ? ಏನೊಂದು ಆರು ಏಳು ತಿಂಗಳ? ಗೋವಿಂದರಾಜ್ ಅವರೇ, ನಿಮ್ ಪ್ರಕಾರ ಸಂತೆ ಅಂದ್ರೆ ಏನು? ನಮ್ಮ ಪ್ರಕಾರ ಸಂತೆ ಅಂದ್ರೆ ಬರೀ ಮಾರಾಟ ಅಂತಾನೆ ಅಲ್ಲ, ಹತ್ತು ಜನ ಅನ್ನ ತಿಂತಕ್ಕಂಥದ್ದೇ ಒಂದು ಸಂತೆ. ಹತ್ತು ಜನ ಅನ್ನ ಹೆಂಗ್ ತಿಂತಾರೆ ಅಂದ್ರೆ, ಈಗ ಒಬ್ಬ ಅವಿದ್ಯಾವಂತ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅವನು ಬಂದು ಇಂಥ ಒಂದು ಸಂತೆ ಸೇರುತ್ತೆ ಅಂತಂದಾಗ ಆ ಸಂತೆನಲ್ಲಿ ಅವನು ಗುಣಮಟ್ಟದ ಪ್ರಕಾರ ವ್ಯಾಪಾರ ಮಾಡ್ತಾನೆ, ಹಂಗಾಗಿ ಅವನಿಗೊಂದು ಅನ್ನ ಸಿಕ್ಕುತ್ತೆ. ಆಮೇಲೆ ವಿದ್ಯಾವಂತ ನಿರುದ್ಯೋಗಿ ಅವನೇನು ಮಾಡ್ತಾನೆ ಅಂತಂದರೆ, ವಿದ್ಯಾವಂತ ನಿರುದ್ಯೋಗಿ ಆಗಿರೋನು ಉದ್ಯೋಗ ಸಿಗದೇ ಭಾಳ ಕಷ್ಟಪಡ್ತಾ ಇರ್ತಾನೆ. ಈ ಸಂತೆ ಅಂತಕ್ಕಂಥದ್ದು ಒಂದ್ಸರಿ ಅವನು ನಾಳೆ ಇದೇನೋ ಸಂತೆ ನಡೆಯುತ್ತಂತೆ ನೋಡೋಣ ಅಂತ ಬಂದಾಗ, ಸಂತೆ ನಡೆಯುತ್ತೆ ನೋಡೋಣ ಅಂತ ಬಂದಾಗ ಅವನೇನು ಮಾಡ್ತಾನೆ, ಆ ಸಂತೆನಲ್ಲಿ ಓಡಾಡ್ತಾನೆ ಒಂದು ತಿಂಗಳು ಹದಿನೈದು ದಿವಸ ಹಿಂಗೆ ವಿದ್ಯಾವಂತ ಓಡಾಡ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿ ನಾನು ಉದ್ಯೋಗನೇ ಬೇಕಾ ನನಗೆ, ಇದೇ ಉದ್ಯೋಗ ಸಾಲದ ಅಂತ ಅನ್ಬಿಟ್ಟು ಏನ್ ಮಾಡ್ತಾನೆ, ಒಂದ್ ದಿವಸ ಒಂದ್ ಮರಿ ತಗೊಂತಾನೆ. ಆ ಒಂದ್ ದಿವಸ ಒಂದ್ ಮರಿ ತಗೊಂಡಾಗ ಅದರಲ್ಲಿ ಸಾವಿರ ರೂಪಾಯಿ ಬಂಡವಾಳ ಹಾಕ್ತಾನೆ, ಸಾವಿರದ ಇನ್ನೂರು ರೂಪಾಯಿ ದುಡಿತಾನೆ, ಇನ್ನೂರು ರೂಪಾಯಿ ಅವನ ಕೂಲಿ ಹುಟ್ಟಿತು. ಎಷ್ಟು ದಿವಸಕ್ಕೆ? ಅರ್ಧ ದಿವಸಕ್ಕೆ. ಇನ್ನೊಂದ್ ದಿವಸ ಅದೇ ಬಂಡವಾಳನ ಬೇರೆದಕ್ಕೆ ಹಾಕ್ತಾನೆ, ಐನೂರು ರೂಪಾಯಿ ಹುಟ್ಟಿತು. ಹಾಗೆ ಹಂಗೆ ಅವನು ರೊಟೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ, ಸಾವಿರದ ತನಕ ಬಂದ್ಬಿಡ್ತಾನೆ. ಒಂದು ದಿವಸಕ್ಕೆ ಸಾವಿರ ದುಡಿತಾನೆ, ಮೂವತ್ತು ದಿವಸಕ್ಕೆ ಮೂವತ್ತು ಸಾವಿರ ಆಯ್ತು, ಒಬ್ಬ ಕ್ಲಾಸ್ ಒನ್ ಆಫೀಸರ್ ಸಂಬಳ ಆಯ್ತು. ಹಂಗಾಗಿ ಈ ಸಂತೆ ಅಂತಕ್ಕಂಥದ್ದು ಹಿಂದಿನವ್ರು ಮಾಡಿರೋದು ಬಹಳ ಒಳ್ಳೆ ಇದ್ರನ್ನ ಇಟ್ಟು ಮಾಡಿದ್ದಾರೆ, ಇದಕ್ಕೆ ನಾವು ಸಂತೆ ಅನ್ನೋದು. ಈಗ ನೋಡಿ, ವಾರಕ್ಕೊಂದ್ಸಲಿ ಆಗೋದು, ಈಗ ಪ್ರತಿದಿನ ಸಂತೆ ಇದೆ ಅಲ್ವಾ? ಹೌದು, ವಾರದ ಸಂತೆನೇ, ವಾರದ ಸಂತೆನೇ, ವಾರದ ಸಂತೆನೇ. ಇವತ್ತು ಮಂಗಳವಾರ ಕ್ಯಾಸಂದ್ರ ಸಂತೆ, ಹಂಗೆ ಶುಕ್ರವಾರ ನೆಲಮಂಗಲ ಸಂತೆ, ಶುಕ್ರವಾರ ಮಾಗಡಿ ಸಂತೆ, ಬುಧವಾರ ಕುಣಿಗಲ್ ಸಂತೆ, ಕುಣಿಗಲ್ ಸಂತೆ, ಗುರುವಾರ ಕಲ್ಲೂರು ಸಂತೆ, ಕಲ್ಲೂರು ಸಂತೆ, ವಾರ ಸಂತೆಗಳು ಇವೆಲ್ಲ. ಆದ್ರೆ ನಮಗೆ ಹೋರಾಟ ಮಾಡೋರಿಗೆ ಡೈಲಿ ಸಂತೆ ಸಿಗುತ್ತೆ. ಸಂತೆಯಿಂದ ವಿದ್ಯಾವಂತನೂ ಆಗಲಿ ಅವಿದ್ಯಾವಂತನಾಗಲಿ ಕಲಿಯೋದು ಸಾಕಷ್ಟು ಇದೆ, ಕಲಿಯೋದು ಸಾಕಷ್ಟು ಇದೆ. ಆಮೇಲೆ ಇನ್ನೊಂದೇನಂದ್ರೆ, ಎಲ್ಲ ವಿದ್ಯೆನು ಆ ಸಂತೆನಲ್ಲಿ ಕಲಿಬಹುದು. ಏನ್ ಹೇಳಿ, ವ್ಯಾಪಾರ ಕಲಿಬಹುದು, ವ್ಯಾಪಾರದ ಗುಟ್ಟು ಹೆಂಗೆ, ವ್ಯಾಪಾರದಲ್ಲಿ ಏನೇನು ನಾವು ತೊಡರುಗಳು ಬರ್ತವೆ, ವ್ಯಾಪಾರದಲ್ಲಿ ಏನೇನು ಸಿಗುತ್ತೆ, ವ್ಯಾಪಾರದಲ್ಲಿ ನಮ್ಗೆ ಏನು ಸಿಗುತ್ತೆ, ಇದು ಇದನ್ನು ವ್ಯಾಪಾರ ಮಾಡಿದ್ರೆ ನಮಗೆ ಎಷ್ಟು ಆದಾಯ ಬರುತ್ತೆ ಅಂತಕ್ಕಂಥ ಎಲ್ಲ ಗುಣಮಟ್ಟ ಸಿಗುತ್ತೆ. ಸರ್ ಒಳ್ಳೆ ಮಾತಾಡಿರಿ, ನಮ್ಮ ಚಾನೆಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ನಮಗೂ ಧನ್ಯವಾದ.